हाय फ्रेंड्स नमस्कार निम्गिंदु ओंदु होस वीडियो तंदिद्दीनि फोटोशॉप नल्लि एक्शन हेगे सेट माडोदु अन्नोदु ओके अदु निम्गे इंदु हेळि कोड्तीनि मोदलिगे फोटोशॉप ओपन माडिकोळ्ळि ओके फोटोशॉप ओपन माडिकोंड नंतर ओंदु यावदाद्रु ओंदु फोटो ओपन माडिकोळ्ळि ओके नानु ओंदु यावदो ओंदु फोटो ओपन माड्कोतीनि डी डिस्क नल्लि ओके फोटो ओपन नर फोटो मेले डॉट्स तगी ओके मुगद नंतर क्रॉप ऑप्शन क्लिक ओके मेलगडे विड्थ 3.5 हाइट 4.5 ये सेंटीमीटर नल्लिरबेकु रेजोल्यूशन 300 इरबेकु ओके इष्ट माड्कोंडु नीवु क्रॉप अन्नु ड्रैग माडि ई क्रॉप सेलेक्ट माडिद नंतर ನೀವು ಸೈಜ್ ನೋಡ್ಕೊರಿ ಫೋಟೋಗೆ ಸೆಟ್ ಆಗೋ ಥರ ಓಕೆ ಎಂಟರ್ ಅಂದ ತಕ್ಷಣ ಇದು ಪಾಸ್ಪೋರ್ಟ್ ಸೈಜ್ ನಂತರ ನೀವು ವಿಂಡೋಸ್ನಲ್ಲಿ ಹೋಗಿ ಆಕ್ಷನ್ಸ್ ಕೀ ಒತ್ತೀನಿ ಇದು ಸೆಟ್ 1 ಅಂತಿದೆ ನೇಮು ಯಾವುದಾದ್ರೂ ಇಟ್ಕೋಬೋದು ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಆಕ್ಷನ್ ಇಲ್ಲಿ ನಾನು 8 PP ಅಂತ ಹೇಳ್ತೀನಿ ಪಾಸ್ಪೋರ್ಟು ಕೆಳಗಡೆ ನಾವು ಅದಕ್ಕೆ ಫೋಲ್ಡರ್ ನೇಮ್ ಸೆಟ್ ಆನ್ ಅಂತನೇ ಇದೆ ಇಲ್ಲಿ ನಾನು ಇದ್ದಲ್ಲಿ ನಾವು ಫಂಕ್ಷನ್ ಕೀ ನಾನು F2 ಅಂತ ಇಟ್ಟಿನಿ ಇದು ಕಲರ್ ನಾವು ಇಟ್ಕೊಂಡ್ರೆ ನಡೆಯುತ್ತೆ ಇಲ್ಲಾಂದ್ರೆ ನಾನು ಅಂದ್ರೆ ನಡೆಯುತ್ತೆ ಶಿಫ್ಟ್ F2 ಕೂಡ ಬಿ ಮಾಡ್ಕೋಬೋದು ಓಕೆ ರೆಕಾರ್ಡ್ ಅನ್ನೋಣ ಓಕೆ ರೆಕಾರ್ಡ್ ಸ್ಟಾರ್ಟ್ ಆಗಿದ್ದೀಗ ಈಗ ನಾವು ಕಂಟ್ರೋಲ್ A ಅಂದು ಕಂಟ್ರೋಲ್ C ಕಾಪಿ ಓಕೆ ಈಗ ನಾವು ಒಂದು ಕಸ್ಟಮ್ ಸೈಜ್ನಲ್ಲಿ ಓಪನ್ ಮಾಡೋಣ ಈ ಮ್ಯಾಕ್ಸಿ ಸೈಜು ಇಂಚಸ್ ಬಂದುಬಿಟ್ಟು ವಿಡ್ತು 6 ಹೈಟು 4 ಬರುತ್ತೆ ರೆಸೊಲ್ಯೂಷನ್ 300 ಇರುತ್ತೆ ಆದರೂ ಪ್ರೆಸೆಂಟ್ ಸೈಜ್ನಲ್ಲಿ ಕೂಡ ಬಿ ಅದು ಆಲ್ರೆಡಿ ಇರುತ್ತೆ 4x6 ಅಂತ ಹಾಗೆ ತೊಗೊಂಡು ಡೈರೆಕ್ಟ್ ಓಪನ್ ಮಾಡ್ಕೋಬೋದು ಕಸ್ಟಮ್ ಅಂದು ಕೂಡ ಬಿ ನಾವು ವಿಡ್ತ್ ಹೈಟ್ ಮಾಡಿಕೊಂಡು ಓಪನ್ ಮಾಡ್ಕೋಬೋದು ನಂತರ ನಾವು ಕಾಪಿ ಮಾಡಿರ್ತಕ್ಕಂಥ ಫೋಟೋ ಇದೆಯಲ್ಲ ಅದನ್ನು ಕಾಪಿ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡಿ ನಾವು ಲೆಫ್ಟ್ ಸೈಡ್ನಲ್ಲಿಟ್ಟು ಆಲ್ಟ್ ES ಒತ್ತಿದಾಗ ಅದಕ್ಕೆ ಬಾರ್ಡರ್ ಹಾಕ್ಬೋದು ಫೋಟೋಗೆ ಓಕೆ 2 ಇಟ್ಟಿನಿ ನಾನು ಕಲರ್ ಯಾವುದಾದ್ರೂ ತೊಗೋಬೋದು ಓಕೆ ಬ್ಲ್ಯಾಕ್ ಜಾಸ್ತಿ ಬ್ಲ್ಯಾಕ್ ಬಳಸ್ತಾರೆ ಮಾಡಿಕೊಂಡು ಈ ಆಲ್ಟ್ ಶಿಫ್ಟ್ ಹಿಡ್ಕೊಂಡು ಲೆಫ್ಟ್ ಸೈಡ್ಲಿಂದ ರೈಟ್ ಸೈಡ್ ಮೂವ್ ಮಾಡಿದರೆ ಕಾಪಿ ಆಗ್ತವೆ ಒಂದೊಂದು ಈಗ ಇವು ಟೋಟಲ್ ಈ ಒಂದೊಂದು ಲೇಯರ್ ಇದ್ದಂಗೆ ಒಂದೊಂದು ಫೋಟೋಗಳು 4 ಲೇಯರ್ಸ್ ಆಗಿದ್ದಾವೆ ಓಕೆ ಇವು 4 ಲೇಯರ್ಸ್ಗಳನ್ನ ಹಿಡಿದು ಆಲ್ಟ್ ಶಿಫ್ಟ್ ಇ ಒತ್ತಿಡಿದುಕೊಂಡು ಕೆಳಗಡೆ ಡ್ರ್ಯಾಗ್ ಮಾಡಿ ಓಕೆ ಒಟ್ಟಾರೆ 8 ಫೋಟೋಗಳು ಈ ಮ್ಯಾಕ್ಸಿ ಸೈಜ್ನಲ್ಲಿ ಸೆಟ್ ಆದವು ಓಕೆ ಈಗ ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ವಿ ಓಕೆ ಇದಾಗಿತ್ತು ಮ್ಯಾಕ್ಸಿ ಸೈಜ್ನಲ್ಲಿ ಫೋಟೋ ಸೆಟ್ ಮಾಡೋ ಈಗ ನಾವು ಆ ಆ್ಯಕ್ಷನನ್ನು ನೋಡಬೇಕಲ್ವಾ ಓಕೆ ಓಪನ್ ಅನ್ನೋಣ ಈಗ ಯಾವುದಾದ್ರೂ ನಾನು ಇನ್ನೊಂದು ಬೇರೆ ಫೋಟೋ ಓಪನ್ ಮಾಡ್ತೀನಿ ಈಗ ಮಾಡಿದ್ದು ಬೇಡ ಬೇರೆದು ಓಪನ್ ಮಾಡೋಣ ಲೈಬ್ರರೀಸ್ನಲ್ಲಿ ನಾನು ಬೇರೆದು ಓಪನ್ ಮಾಡ್ತೀನಿ ಯಾವುದಾದ್ರೂ ಒಂದು ಓಕೆ ಈ ಫೋಟೋದಲ್ಲಿ ನಾನು ಈ ಕ್ರಾಪ್ ಆಪ್ಷನ್ ತೊಗೊಂಡು ಓಕೆ ಪಾಸ್ಪೋರ್ಟ್ ಸೈಜ್ನ ಡ್ರ್ಯಾಗ್ ಮಾಡಿ ಎಂಟರ್ ಮಾಡ್ತೀನಿ ಓಕೆ ಈಗ ಎಂಟರ್ ಮಾಡಿದ ನಂತರ F2 ಒತ್ತಿದರೆ ಇಮ್ಮಿಡಿಯೇಟಾಗಿ 8 ಫೋಟೋ ಬರ್ತವೆ ಓಕೆ F2 ಒತ್ತೋಣ 8 ಫೋಟೋಸ್ ಆದವು ಓಕೆ ಇದಾಯಿತು ಮ್ಯಾಕ್ಸಿ ಸೈಜ್ನಲ್ಲಿ 8 ಫೋಟೋಸ್ ಸೆಟ್ ಮಾಡೋದು ಓಕೆ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು